ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ರೀತಿಯಾದ ಸುಲಭವಾಗಿ ಹೊಲಿಬಹುದಾದಂಥ ಪೌಚ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀವು ಬಿಗ್ನರ್ಸ್ ಆದರೂ ಕೂಡ, ಎಕ್ಸ್ಪೀರಿಯನ್ಸ್ ಇರೋರಾದರೂ ಕೂಡ ಆರಾಮಾಗಿ ಹೊಲ್ಕೊಳ್ಬಹುದು. ಸೊ ಈಗ ನಾಲ್ಕು ರೀತಿಯ ಪೌಚ್ಗಳನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಎಲ್ಲವೂ ತುಂಬಾನೇ ಈಸಿ ಇದೆ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ನೋಡೋಣ. ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನಾನು ಮೇನ್ ಫ್ಯಾಬ್ರಿಕ್ ಅನ್ನ ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಿಂದ್ಗಡೆ ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತ ಬರುತ್ತೆ, ಅದನ್ನು ಇಸ್ತ್ರಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಬಟ್ಟೆ ತುಂಬ ಸ್ಟಿಫ್ ಆಗಿ ಬರುತ್ತೆ, ಹಾಗೆ ನಮ್ಮ ಪರ್ಸ್ ಅಥವಾ ಪೌಚ್ಗಳು ಕೂಡ ತುಂಬ ನೀಟಾಗಿ ಬರುತ್ತೆ. ಇದರ ಅಳತೆ 9.5 inch ಅಗಲ ಇದೆ, ಹಾಗೆ 14 inch ಆಗೋಷ್ಟು ಉದ್ದ ಇದೆ. ಇದೇ ಅಳತೆಯ ನಾನು ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಜಿಪ್ ಬೇಕಾಗತ್ತೆ, ನಂತರ ರನ್ನರು, ಆಮೇಲೆ ಒಂದು ಸಣ್ಣ ಪೀಸು ಮೇನ್ ಬಟ್ಟೆ ಏನಿತ್ತಲ್ಲ ಅದೇ ಬಟ್ಟೆದು ಬೇಕಾಗತ್ತೆ. ಇದರ ಅಳತೆ 7 inch ಉದ್ದ ಇದೆ, ಹಾಗೆ 3 inch ಅಗಲ ಇದೆ. ಇವಾಗ ನಾನು ಜಿಪ್ಪನ್ನು ಹೀಗೆ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಮೇನ್ ಬಟ್ಟೆಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ, ಈ ಥರ ಆಯ್ತಲ್ವ. ಈಗ ನಾವು ಲೈನಿಂಗ್ ಬಟ್ಟೆ ಏನೇನು ತೊಗೊಂಡಿದ್ವಿ ಅದನ್ನು ಕೂಡ ಜಿಪ್ ಮೇಲೆ ಇಟ್ಟುಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ಮೂರನ್ನು ಒಟ್ಟಿಗೆ ಇಟ್ಟು ಕೂಡ ಸ್ಟಿಚ್ ಮಾಡ್ಬೋದು, ಒಂದೇ ಸಲಕ್ಕೆ ಆಗಿಬಿಡತ್ತೆ. ಬಟ್ ಹೀಗೆ ಮಾಡೋದ್ರಿಂದ ನೀಟಾಗಿ ಸ್ಟಿಚ್ಚು ಬೀಳುತ್ತೆ, ಹಾಗೆ ಯಾವುದೇ ಜಿಪ್ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಈಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಮೇಲ್ಗಡೆಯಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ನೋಡಿ. ಇವಾಗ ನಾನು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಫಿನಿಷಿಂಗ್ ನೀಟಾಗಿ ಬಂದಿದೆ. ಇದೇ ಪ್ರಕಾರವಾಗಿ ನಾವು ಇನ್ನೊಂದು ಕಡೆಗೂ ಕೂಡ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಹೇಗೆ ಮಾಡೋದು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಈಗ ನಾನು ಇನ್ನೊಂದು ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೊಮ್ಮೆ ಆ ಕಡೆಗೆ ಪ್ರೆಸ್ ಸ್ಟಿಚ್ಚನ್ನು ಹಾಕಿಬಿಟ್ಟು ಫೈನಲ್ ಟಚ್ ಅಪ್ ಕೊಡಬೇಕು ನೋಡಿ. ಇಲ್ಲಿ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು ಮತ್ತೊಮ್ಮೆ. ಈಗ ಎರಡೂ ಕಡೆಗೂ ನಾನು ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಗಿದೆ. ಈಗ ಈ ಥರ ಮಡಚಿಬಿಟ್ಟು ಮತ್ತೊಮ್ಮೆ ನಾನು ರನ್ನರನ್ನು ಹಾಕ್ಕೊಳ್ತಾ ಇದ್ದೀನಿ. ರನ್ನರನ್ನು ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೇನ್ ಬಟ್ಟೆಯ ಒಂದು ಸಣ್ಣ ಪೀಸನ್ನು ತೊಗೊಂಡಿದ್ನಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಸಣ್ಣ ಕಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡು ಕಡೆಯೂ ಸ್ಟಿಚ್ ಹಾಕ್ಕೊಂಡ್ರೆ ಒಂದು ಕಸೆ ರೆಡಿ ಆಗುತ್ತೆ. ಈಗ ಕಸೆ ರೆಡಿ ಆಗಿದೆ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಎರಡು ಪಾರ್ಟಾಗಿ ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ, ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಎರಡು ಪೀಸನ್ನು ಕೂಡ ಆ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಇದನ್ನು ಉಲ್ಟಾ ಮಾಡಿ ಇಟ್ಕೊಂಡಿದ್ವಲ್ಲ, ಕರೆಕ್ಟಾಗಿ ಜಿಪ್ ಎಲ್ಲಿ ಬರುತ್ತೋ ಅದೇ ಜಾಗಕ್ಕೆ ಇದನ್ನು ನೀಟಾಗಿ ಇಟ್ಬಿಟ್ಟು ಈ ಥರ ಉಲ್ಟಾ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಎರಡು ಮೂರು ಸರಿ ಸ್ಟಿಚ್ ಮಾಡಿಕೊಂಡ್ರೆ ಗಟ್ಟಿಯಾಗಿರುತ್ತೆ. ಅದೇ ಥರ ಇನ್ನೊಂದು ಕಡೆಗೂ ಕೂಡ ಹಾಗೆ ಮಾಡ್ಕೊಳ್ಬೇಕು. ಇವಾಗ ನಾನು ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆ ಇವಾಗ. ಈಗ ನಾನೇನು ಮಾಡ್ತೀನಿ, ನಾಲ್ಕು ಮೂಲೆಗಳಿದೆ ಅಲ್ವಾ, ಅದು ಸ್ಟಿಚ್ಚಿಂದ ಈ ಕಡೆ ಸ್ಟಿಚ್ಚಿನ ಜಾಗ ಬಿಟ್ಟುಬಿಟ್ಟು ಅದ್ರ ಪಕ್ಕಕ್ಕೆ 1 inch ಆಗೋಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಡೆಗೂ. ಸೊ ನಾಲ್ಕು ಕಡೆ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ. ಇವಾಗ ನಾವು ಜಿಪ್ ಓಪನ್ ಮಾಡಿಬಿಟ್ಟು ಅದೊಂದು ಬಾಕ್ಸ್ ಥರ ಬರುತ್ತೆ, ಅಂದರೆ ಮೂಲೆ ಮೂಲೆಗಳನ್ನು ನಾವು ಹಿಡಿಬೇಕು. ಅದು ಹೇಗೆ ಹಿಡಿಬೇಕು ಅನ್ನೋದು ವಿಡಿಯೋದಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಹಿಡಿದ್ಬಿಟ್ಟು ಈ ಥರ ನಾವು ನಾಲ್ಕು ಕಡೆಗೂ ನಾವು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇವಾಗ ನಾಲ್ಕು ಕಡೆ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಟಿಚ್ ಮಾಡಿದ ತಕ್ಷಣವೇ ಅದೊಂದು ಬಾಕ್ಸ್ ಆಕಾರ ತೊಗೊಂಡ್ಬಿಡತ್ತೆ. ಈಗ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಈ ಥರ ಪೈಪಿಂಗ್ ಹಾಕಿಬಿಟ್ಟು ಫಿನಿಷಿಂಗ್ ಕೊಡಬೇಕು, ನೀಟ್ ಬರುತ್ತೆ. ಅವಾಗ ನೋಡಿ, ನಾಲ್ಕು ಕಡೆಯೂ ನಾನು ಪೈಪಿಂಗ್ ಕೊಟ್ಟು ಫಿನಿಷಿಂಗ್ ಮಾಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋ ಸಮಯ. ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ, ಕಾರ್ನರ್ಸ್ ಎಲ್ಲ ನೀಟಾಗಿ ಈ ಥರ ತೆಕ್ಕೊಳ್ಬೇಕು.
ನೋಡಿ ಎಷ್ಟು ಚೆನ್ನಾಗಿರುವ ಒಂದು ಬಾಕ್ಸ್ ಪೌಚ್ ನಮ್ಮ ಕೈಯಲ್ಲಿ ನಮ್ಮ ಕಣ್ಣೆದುರಿಗೆ ರೆಡಿ ಆಗೋಯಿತು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಬಟ್ಟೆ ಏನೂ ಬೇಕಾಗೋದಿಲ್ಲ ಇದಕ್ಕೆ, ಮತ್ತು ಬೇಗ ಆಗುತ್ತೆ ಕೂಡ. ಎಲ್ಲ ಐಟಮ್ಸನ್ನು ಸ್ಟೋರ್ ಮಾಡಿಡೋಕ್ಕೆ ಸಾಕಷ್ಟು ಸ್ಪೇಷಿಯಸ್ ಆಗಿ ಕೂಡ ಇದೆ. ಇವತ್ತಿನ ವೀಡಿಯೋ ನಿಮಗೆ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾದ ಒಂದು ಮೇಕಪ್ ಪೌಚ್ ಅಥವಾ ಟಾಯ್ಲೆಟ್ರಿ ಕಿಟ್ ಅಥವಾ ಮೆಡಿಸಿನ್ ಕಿಟ್, ಹೀಗೆ ಯಾವ ಹೆಸರಲ್ಲಿ ಬೇಕಾದರೂ ಕರಿಬಹುದಾದಂಥ ಒಂದು ಪೌಚನ್ನು ಹೇಗೆ ಹೊಲಿಯೋದು ಅಂತ ನೋಡಿ. ಇದನ್ನ ಪೌಚ್ ಹೊಲಿಯೋದಕ್ಕೆ ನಾನು ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ಸಾಕಷ್ಟು ಜನ ಹೇಳ್ತೀರಾ ಅಲ್ವಾ, ಸ್ಪಾಂಜ್ ಇಲ್ಲ, ಕ್ಯಾನ್ವಾಸ್ ಇಲ್ಲ, ಹೇಗೆ ಹೊಲಿಯೋದು ಅಂಥೇಳಿ. ಸೊ ರೈಸ್ ಬ್ಯಾಗನ್ನು ಬಳಸಿಬಿಟ್ಟು ನಾನಿವತ್ತು ಮಾಡ್ತಿರುವಂಥ ಒಂದು ಪೌಚ್ ಇದು. ಇದಕ್ಕೋಸ್ಕರ ನಾನಿಲ್ಲಿ ಒಂದು ಮೇಯ್ನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಇದರ ಅಳತೆ 10 inch ಅಗಲ ಇದೆ, ಒಂದು 16 inch ಆಗುವಷ್ಟು ಉದ್ದ ಇದೆ. ಸೊ ನೀವಿಲ್ಲಿ ನೋಡ್ತಿರುವಂತೆ ನಾನು ಒಂದು ಲೈನಿಂಗ್ ಬಟ್ಟೆಯನ್ನು ಈಗಾಗಲೇ ಅದೇ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಒಂದು ರೈಸ್ ಬ್ಯಾಗನ್ನು ಹಾಕಿದ್ದೀನಿ. ಇದಾದಮೇಲೆ ಮೇಯ್ನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಇಟ್ಬಿಟ್ಟು ನೀಟಾಗಿ ಮೂರನ್ನು ಜೋಡಿಸಿ ನಾನು ಒಂದು ಕ್ವಿಲ್ಟಿಂಗನ್ನು ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟ್ ಮಾಡಿಬಿಟ್ಟು ಮೂರನ್ನು ಒಟ್ಟಿಗೆ ಸ್ಟಿಚ್ ಮಾಡಿ ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡ್ತೀನಿ ಅಂದರೆ ಮತ್ತೆ ಎರಡು ಮೇಯ್ನ್ ಫ್ಯಾಬ್ರಿಕನ್ನು ತೊಗೊಂಡು ಅದರ ಜೊತೆಗೆ ಅದೇ ಅಳತೆಯ ಲೈನಿಂಗ್ ಬಟ್ಟೆ ಹಾಗೆ ಒಂದು ಪೀಸಸ್ಸು ರೈಸ್ ಬ್ಯಾಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 3.5 inch ಅಗಲ ಇದೆ, ಒಂದು 5.5 inch ಆಗುವಷ್ಟು ಉದ್ದ ಇದೆ. ಇದನ್ನು ಅಷ್ಟೇ ಈ ಮೂರನ್ನು ಸೇರಿಸ್ಬಿಟ್ಟು ನಾವು ಮೊದಲಿಗೆ ಕ್ವಿಲ್ಟಿಂಗ್ ಮಾಡ್ಕೊಳ್ಳೋಣ. ಸೇಮ್ ಮೇಯ್ನ್ ಬಟ್ಟೆಗೆ ಏನು ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ, ಸ್ಟಿಚ್ ಮಾಡಿದ್ರಾಯಿತು. ಇವಾಗ ಇದರ ತುದಿ ಕಡೆ ಒಂದು ಪೈಪಿಂಗ್ ಬರೋ ರೀತಿಯಾಗಿ ಒಂದು ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು 2 inch ಆಗುವಷ್ಟು ಅಗಲ ಇದೆ ಇದು. ಸೊ ಇದನ್ನು ಈ ಪ್ರಕಾರವಾಗಿ ನಾವು ಅಡಿಗಡೆ ಮೊದಲನೇದಾಗಿ ಇಟ್ಟು ಒಂದು ಸ್ಟಿಚ್ ಹಾಕಿ ಅದನ್ನು ಉಲ್ಟಾ ತಿರುಗಿಸ್ತಾ ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಎರಡು ಪಾರ್ಟ್ಸ್ಗೂ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಇವಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಎರಡು ಪಾರ್ಟ್ಸು ಕೂಡ ನಮ್ಮದು ರೆಡಿ ಆಯಿತು. ಈಗ ನಾನು ಮೇಯ್ನ್ ಫ್ಯಾಬ್ರಿಕನ್ನು ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನಗೆ ಸೆಂಟರ್ ಇಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಪುಟಾಣಿ ಪೀಸಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಸಹ ತೆಕ್ಕೊಳ್ಬೇಕು. ಇವಾಗ ಆ ಫ್ಯಾಬ್ರಿಕಿನ ಸೆಂಟರು ಮತ್ತು ಈ ಮೇಯ್ನ್ ಫ್ಯಾಬ್ರಿಕಿನ ಸೆಂಟರು ಎರಡೂ ಜಾಯಿನ್ ಆಗೋ ರೀತಿಯಾಗಿ ನಾವು ಇಟ್ಕೊಂಡು ಅದನ್ನು ಪಿನ್ಅಪ್ ಮಾಡ್ಕೊಳ್ಬೇಕು. ಎರಡು ಕಡೆಗೂ ಈಗ ನಾನು ಅದೇ ರೀತಿಯಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕಂದ್ರೆ ಇದನ್ನು ಈ ಪ್ರಕಾರವಾಗಿ ನಾವು ಹಿಡಿತಾ ಎರಡು ಕಡೆಗೂ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪಿನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಸ್ಟಿಚ್ ಮಾಡೋಕ್ಕೆ. ಸೊ ನಾನು ಎರಡು ಕಡೆಗೂ ಈ ರೀತಿಯಾಗಿ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಕಾಣಿಸ್ತಿದೆಯಲ್ಲ ನಿಮಗೆ, ಹೊರಗಡೆಯಿಂದ ಸ್ಟಿಚ್ಚು ಬಂದಿದೆ. ನೆಕ್ಸ್ಟ್ ಈ ಸ್ಟಿಚ್ಚು ನಮಗೆ ಕಾಣಿಸ್ಬಾರ್ದಲ್ವ, ಅದನ್ನು ಕವರಪ್ ಮಾಡೋಕ್ಕೆ ನಾನಿಲ್ಲಿ 1.5 inch ಅಗಲದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಅದು ಕೂಡ ಕಾಂಟ್ರಾಸ್ಟ್ ಬಣ್ಣದಲ್ಲಿರುವಂಥ ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಈ ಪ್ರಕಾರವಾಗಿ ಮೊದಲನೇದಾಗಿ ಒಳಗಡೆಯಿಂದ ಒಳಮುಖವಾಗಿ ಈ ರೀತಿಯಾಗಿ ಹಿಡಿತಾ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಅದನ್ನು ಉಲ್ಟಾ ತಿರುಗಿಸ್ತಾ ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ಕಡೆಯಿಂದ ಸ್ಟಿಚ್ ಮಾಡಬೇಕು. ಅಂದರೆ ಒಂದು ರೀತಿಯಾಗಿ ಪೈಪಿಂಗ್ ಮಾಡಿದ ರೀತಿಯೇ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಕಡೆಗೆ ಪೈಪಿಂಗನ್ನು ಫಿನಿಶ್ ಮಾಡಿಕೊಂಡೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ನಾವು ಮತ್ತೊಂದು ಕಡೆಗೂ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ಬೇಕು. ಸೊ ಅಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪಟ್ಟಿಯನ್ನು ಇಟ್ಬಿಟ್ಟು ಸೇಮ್ ಪ್ರೋಸೆಸನ್ನು ರಿಪೀಟ್ ಮಾಡಿದ್ರೆ ಆಯಿತು. ಇವಾಗ ಎರಡು ಕಡೆಗೂ ನಾನು ಪೈಪಿಂಗನ್ನು ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ಎರಡು ಕಡೆಗೂ ನೀಟಾಗಿ ಪೈಪಿಂಗ್ ಬಂದಿದೆ. ಈಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಸಮಯ. ಸೊ ಜಿಪ್ಪನ್ನು ನಾನಿಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಅದೇ ಅಳತೆಯ ಅಂದರೆ ಪರ್ಸ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ 2 inch ಆಗೋಷ್ಟು ಎಕ್ಸ್ಟ್ರಾ ಜಿಪ್ಪನ್ನು ಇಟ್ಕೊಳ್ಬೇಕು. ಆಮೇಲೆ ಅದರ ತುದಿಯನ್ನು ಈ ಥರ ಮೇಯ್ನ್ ಫ್ಯಾಬ್ರಿಕಿನಿಂದ ನಾವು ಅದನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು. ಸೊ ಇಲ್ಲಿ ಒಂದು ಸೈಡು ನಾನು ಮಾಡ್ಕೊಂಡಿದ್ದಾಯಿತು. ಇವಾಗ ರನ್ನರನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೊಂದು ಭಾಗವನ್ನು ಕೂಡ ಅದೇ ರೀತಿಯಾಗಿ ಫಿನಿಶ್ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೇ ಮೇಯ್ನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಫಿನಿಶ್ ಮಾಡಿಕೊಂಡೆ. ಇವಾಗ ನಾವು ಇದನ್ನು ಪರ್ಸ್ಗೆ ಪೌಚ್ಗೆ ಅಟ್ಯಾಚ್ ಮಾಡಬೇಕು. ಸೊ ಮೊದಲನೇದಾಗಿ ಜಿಪ್ಪನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ನಂತರ ಅದಕ್ಕೆ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಅಥವಾ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ಪಕ್ಕದ ಅಂದರೆ ಪಕ್ಕದ ಕಡೆಗೆ ಪೌಚ್ಗೆ
ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಲ್ವ, ಅಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಈ ಥರ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಜಿಪ್ಪನ್ನು ಓಪನ್ ಮಾಡಿಕೊಂಡು ನಂತರ ಅದನ್ನು ಹೊರಮುಖವಾಗಿ ಇಟ್ಬಿಟ್ಟು ಹೊಲಿಬೇಕು. ಸೊ ಈ ಥರ ಇಟ್ಬಿಟ್ಟು ತುದಿವರೆಗೂ ಹೊಲ್ಕೊಂಡು ನಂತರ ಅದನ್ನು ಉಲ್ಟಾ ಟಾಪ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು, ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದು ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ತುಂಬ ಈಸಿ ಇದನ್ನು ಹೊಲಿಯೋದು. ಕೇವಲ ಒಂದು ಪೀಸ್ ಬಟ್ಟೆಯಿಂದ ಯಾವುದೇ ಕಟ್ಟು ಇಲ್ಲದೇ ಆರಾಮಾಗಿ ಹೊಲ್ಕೊಳ್ಬೋದು. ಮತ್ತು ಮೇಯ್ನಾಗಿ ರೈಸ್ ಬ್ಯಾಗನ್ನು ಯೂಸ್ ಮಾಡಿ ಮಾಡುವಂಥ ಪೌಚ್ ಇದು. ರೈಸ್ ಬ್ಯಾಗನ್ನೇ ಬಳಸಿರೋದ್ರಿಂದ ಸಾಕಷ್ಟು ಸ್ಟಿಫ್ನೆಸ್ ಕೂಡ ಇದೆ. ಆರಾಮಾಗಿ ನೀವು ಇದನ್ನು ಮೇಕಪ್ ಕಿಟ್ಟಾಗಿ ಅಥವಾ ಏನು ಬೇಕೋ ಹಾಗೆ ಬಳಸ್ಬೋದು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರ ಅಳತೆ 12 ಇಂಚು ಅಗಲ ಇದೆ, ಹಾಗೆ 15 ಇಂಚು ಉದ್ದ ಇದೆ. ನಿಮ್ಮ ಹತ್ರ ಇರೋ ಯಾವುದೇ ಒಂದು ಬಟ್ಟೆಯನ್ನ ಬಳಸಿ ಇದನ್ನ ಮಾಡಬಹುದು. ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಈ ತರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆಯಿಂದ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಕಡೆ ಕೆಳಗಡೆಯಿಂದ ಒಂದು ಲೈನನ್ನು ಹಾಕ್ಕೊಳ್ತೀನಿ ಫಸ್ಟ್ಗೆ, 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಹಾಗೆ. ನಂತರ ಇಲ್ಲಿ ಕೆಳಗಡೆಯಿಂದ 1.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಅದನ್ನು ಹೀಗೆ ಜೋಡಿಸ್ತೀನಿ. ನಂತರ ಈ ಭಾಗ ಏನಿದೆ ಇಲ್ಲಿ ಒಂದು ಸ್ವಲ್ಪ ಕರ್ವ್ ಶೇಪ್ ಕೊಡಬೇಕು ನೋಡಿ ಈ ಥರ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡಿದ್ದಾಯ್ತು, ಈ ಥರ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜ್ ಶೀಟು, ನಂತರ ಇವಾಗ ಕಟ್ ಮಾಡ್ಕೊಂಡಿದ್ನಲ್ಲ ಮೇನ್ ಬಟ್ಟೆ ಅದನ್ನು ಇಟ್ಬಿಟ್ಟು ನೀಟಾಗಿ ಈ ಥರ ಸೆಟ್ ಮಾಡಿ ಇಟ್ಕೊಳ್ಬೇಕು. ಈಗ ಈ ಬಟ್ಟೆಯನ್ನು ಇಟ್ಟು ಸುತ್ತಲೂ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಮೊದಲೇ ಬಟ್ಟೆಯನ್ನು ಕ್ವಿಲ್ಟ್ ಮಾಡಿಟ್ಕೊಂಡು ನಂತರ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು, ಹಾಗೆ ಕೂಡ ಮಾಡ್ಬೋದು. ಇವಾಗ ನಾನು ಹೊಲ್ಕೊಂಡಿದ್ದಾಯ್ತು. ಈಗ ಸದ್ಯಕ್ಕೆ ಇದನ್ನು ಸ್ವಲ್ಪ ಸೈಡಲ್ಲಿ ಇಡ್ತೀನಿ. ನಾನಿಲ್ಲಿ 2 ಜಿಪ್ಪನ್ನು ತೊಗೊಂಡಿದ್ದೀನಿ. ಈ ಜಿಪ್ಪಿನ ಅಳತೆ 11 ಇಂಚು ಉದ್ದ ಇದೆ, 2 ಒಂದೇ ಅಳತೆಯಲ್ಲಿದೆ ಅದು. ನಂತರ 3 ಬಟ್ಟೆಯನ್ನು ತಗೊಂಡಿದ್ದೀನಿ, ರನ್ನರ್ ಕೂಡ ತಗೊಂಡಿದ್ದೀನಿ ಅದಕ್ಕೋಸ್ಕರ. ನಂತರ 3 ಬಟ್ಟೆಯನ್ನು ಒಂದೇ ಅಳತೆಯಲ್ಲಿ ತಗೊಂಡಿದ್ದೀನಿ. ಇದರ ಅಳತೆ 5 ಇಂಚು ಉದ್ದ ಇದೆ, ಹಾಗೆ 11 ಇಂಚು ಅಗಲ ಇದೆ, ಕಾಣಿಸ್ತದೆ ಅನ್ಕೊಳ್ತೀನಿ. ಈಗ ಇದನ್ನ ಜಿಪ್ಪನ್ನು ಅಟ್ಯಾಚ್ ಮಾಡಿ ನಾವು ಹೊಲಿಬೇಕಾಗತ್ತೆ. ಸೊ ಮೊದಲಿಗೆ ನಾನು ಈ ಜಿಪ್ಪನ್ನು ಒಂದು ಬಟ್ಟೆಯನ್ನು ತಗೊಂಡು ಹೀಗೆ ಹೊಲ್ಕೊಳ್ತೀನಿ. ಹೇಗೆ ಹೊಲಿತೀನಿ ಅನ್ನೋದು ನಿಮಗೆ ವಿಡಿಯೋದಲ್ಲೇ ತುಂಬ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ಹೀಗೆ ನಾನು 3 ಲೈನಿಂಗ್ ಬಟ್ಟೆಯನ್ನು ಜಿಪ್ಪಿನ ಜೊತೆ ಹೊಲ್ಕೊಂಡಿದ್ದಾಯಿತು. ಈಗ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಏನು ತೊಗೊಂಡಿದ್ದೆ ಅದೇ ಪ್ರಿಂಟಲ್ಲಿ 2 ಇಂಚು ಅಗಲದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾವು 2 ಜಿಪ್ಪನ್ನು ಜಾಯಿಂಟ್ ಮಾಡಿ ಹೊಲ್ದಿದ್ವಲ್ಲ ಅಲ್ಲಿ ಈ ಥರ ಇಟ್ಬಿಟ್ಟು ಹೊಲಿಬೇಕು. ಇಲ್ಲಿ ಜಿಪ್ಪು ಜಾಯಿನ್ ಮಾಡಿರೋದು ಅದನ್ನು ಮುಚ್ಚಬೇಕು, ಅದಕ್ಕೋಸ್ಕರ ನಾವು ಈ ಬಟ್ಟೆಯನ್ನು ಹೊಲಿತಾ ಇರೋದು. ಸೊ
ಸೊ ನೋಡಿ, ಮೊದಲು ಈ ಥರ ಒಂದು ಸ್ಟಿಚ್ ಮಾಡಿಬಿಟ್ಟು ನಂತರ ಅದನ್ನು ಉಲ್ಟಾ ಹೊಲ್ಕೊಳ್ಬೇಕು. ನೋಡಿ, ಇವಾಗ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಇವಾಗ ಇದಿಷ್ಟು ರೆಡಿ ಆಯಿತು. ಇವಾಗ ಎರಡು ಜಿಪ್ ಬಾರ್ಡರ್ಸ್ ಇದೆ ಅಲ್ಲ, ಅಂಚುಗಳು, ಅದಕ್ಕೆ ನಾನು ಮತ್ತೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಎರಡನ್ನು ತಗೊಂಡಿದ್ದೀನಿ. ಇದರ ಅಳತೆ 2 ಇಂಚು ಅಗಲ ಇದೆ. ಸೊ 2 ಇಂಚು ಅಗಲದ 4 ಬಟ್ಟೆಗಳನ್ನು ತಗೊಳ್ಬೇಕು, 2 ಮೇನ್ ಫ್ಯಾಬ್ರಿಕ್ಕಿಂದು ಹಾಗೆ 2 ಲೈನಿಂಗ್ ಬಟ್ಟೆ. ಸೊ ಅದನ್ನು ಈ ಥರ ಜಿಪ್ ಮಧ್ಯದಲ್ಲಿ ಬರೋ ಹಾಗೆ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಿ ನಂತರ ಪ್ರೆಸ್ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಎರಡು ಕಡೆಗೂ. ನಮಗೆ ಇಲ್ಲಿ ಬಟ್ಟೆ ಅಳತೆ 3 ಇಂಚ್ ಅಷ್ಟೇ ಬೇಕು. ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾಗತ್ತೆ, ಯಾಕಂದರೆ ಹೆಚ್ಚಿಗೆ ಬಂದರೆ ನಾವು ಕಟ್ ಮಾಡ್ಕೊಳ್ಬೋದು, ಕಡಿಮೆ ಇದ್ದರೆ ಆಮೇಲೆ ಕಷ್ಟ. ಹಾಗಾಗಿ ಈಗ ನಾನು ಇದನ್ನು ಕರೆಕ್ಟ್ 3 ಇಂಚ್ ಉದ್ದ ಬರೋಷ್ಟು ಲೈನಲ್ಲಿ ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಲೈನ್ ಮಾಡಿ ಮಾರ್ಕ್ ಮಾಡ್ತೀನಿ. ಸೊ ಇವಾಗ ಇದನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ತೀನಿ. ನೋಡಿ, ಈಗ ಇದು ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ಥರ ಇದು ರೆಡಿಯಾಗಿದೆ. ಈಗ ಏನು ಮಾಡಬೇಕು, ನಾವು ಲೈನಿಂಗ್ ಬಟ್ಟೆಯನ್ನು ಹಾಕ್ಕೊಂಡಿದ್ವಲ್ಲ ಅದನ್ನು ಕೆಳಗಡೆಯಿಂದ ಈಗ ಹಿಡಿತಾ, 3 ಒಂದೇ ಲೈನಲ್ಲಿ ಹಿಡಿತಾ ಇದನ್ನು ಸ್ಟಿಚ್ ಮಾಡಬೇಕು. ನಾವು ಜಿಪ್ ಇದೆಯಲ್ಲ ಆ ಪಾರ್ಟನ್ನು ಟಚ್ ಮಾಡಬಾರ್ದು, ಕೇವಲ ಲೈನಿಂಗ್ ಅನ್ನು ಮಾತ್ರ ಹೊಲಿಬೇಕು. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ. ಸೊ ಜಿಪ್ಪಿನ ಪಾರ್ಟ್ ಬಂದ ತಕ್ಷಣ ಹೀಗೆ ಅಡ್ಡ ತಂದು ಹೊಲಿಗೆಯನ್ನು ಸ್ಟಾಪ್ ಮಾಡಬೇಕು. ಸೊ ಈ ಪ್ರಕಾರವಾಗಿ ನಾನು ಎರಡೂ ಕಡೆಗೂ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇವಾಗ ಎರಡೂ ಕಡೆಯೂ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೇನ್ ಪಾರ್ಟ್ ಇದೆಯಲ್ಲ, ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಜಿಪ್ಪಿನ ಭಾಗ ಏನಿದೆ ಅದನ್ನು ಉಲ್ಟಾ ಇಟ್ಬಿಟ್ಟು ಈ ಥರ ಹಿಡಿದು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಅಂಚನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ಒಂದೆರಡು 3 ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ. ನಂತರ ಎರಡು ಅಂಚನ್ನು ಸೇರಿಸಿದಾದ ನಂತರ ಹೀಗೆ ಎತ್ತುತ್ತ, ಅಂದರೆ ಈ ಮೇನ್ ಪಾರ್ಟ್ ಏನಿದೆ ಅದನ್ನು ಹೀಗೆ ಎತ್ತುತ್ತ ನಾವು ಸ್ಟಿಚ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನಿಸಿದ್ರೆ ಪಿನ್ ಹಾಕ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಈ ಸ್ವಲ್ಪ ರೌಂಡ್ ಶೇಪ್ ಇರೋ ಪರ್ಸ್ಗಳನ್ನು ಹೊಲಿಯೋದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಪಿನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಹೊಲಿಬಹುದು. ಸೊ ಇದೇ ಪ್ರಕಾರವಾಗಿ ಇನ್ನೊಂದು ಕಡೆಗೂ ಕೂಡ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಯಾವುದೇ ಒಂದು ಚೆನ್ನಾಗಿರುವ ಬಟ್ಟೆ, ಪ್ರಿಂಟ್ ಇರುವ ಬಟ್ಟೆ ಇದ್ರೆ ಅದರಲ್ಲಿ ನೀವು ಆರಾಮಾಗಿ ಈ ಥರ ಡಬಲ್ ಜಿಪ್ಪರ್ ಪೌಚನ್ನ ನಿಮಗೋಸ್ಕರ ಮಾಡ್ಕೊಳ್ಬೋದು, ಇಲ್ಲದೇ ಇದ್ರೆ ಗಿಫ್ಟ್ ಕೂಡ ಕೊಡ್ಬೋದು. ಎಲ್ಲರೂ ಖುಷಿ ಪಡ್ತಾರೆ ಅಲ್ವಾ. ಸೊ ಇವಾಗ ಸ್ಟಿಚ್ ಮಾಡಿದ್ದಾಯ್ತು, ಇವಾಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಯಾವುದಾದ್ರೂ ಒಂದು ಜಿಪ್ಪನ್ನು ಓಪನ್ ಮಾಡಿ ಅದರ ಮೂಲಕ ಹೀಗೆ ಉಲ್ಟಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕಾರ್ನರ್ಸನ್ನು ಕರೆಕ್ಟಾಗಿ ಪುಷ್ ಮಾಡಿ ಹೀಗೆ ಸೆಟ್ ಮಾಡಿಕೊಂಡೆ. ಈಗ ಏನು ಮಾಡಬೇಕು, ನಮ್ಮದು ಲೈನಿಂಗ್ ಬಟ್ಟೆ ತುದಿ ಕಡೆ ಸ್ವಲ್ಪನೇ ಸ್ವಲ್ಪ 1/4 ಇಂಚ್ ಆಗೋಷ್ಟು ಒಳಮುಖ ಮಾಡಿಸ್ತಾ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇದು ಫೈನಲ್ ನಮ್ಮ ಕೆಲಸ. ಸೊ ಈ ಕೆಲಸ ಒಂದು ಆಯಿತು. ಸೊ ಇವಾಗ ಇದನ್ನು ಒಳಗಡೆ ಪುಷ್ ಮಾಡಿ ಸರಿಯಾಗಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನಿಲ್ಲಿ 2 ಬಟ್ಟೆಗಳನ್ನು ತಗೊಂಡಿದ್ದೀನಿ, ಒಂದು ಪ್ರಿಂಟೆಡ್ ಇದೆ ಹಾಗೆ ಒಂದು ಪ್ಲೇನ್ ಆಗಿರೋದು. ಸೊ ಇದರ ಅಳತೆ 14 ಇಂಚು ಅಗಲ ತಗೊಂಡಿದ್ದೀನಿ, ಹಾಗೆ ಉದ್ದ 11 ಇಂಚು ತಗೊಂಡಿದ್ದೀನಿ. ಈಗ ನಾನು ಈ ಪ್ರಿಂಟೆಡ್ ಬಟ್ಟೆ ಇದೆಯಲ್ಲ ಇದನ್ನು ಮಡಚ್ತಾ ಇದ್ದೀನಿ. ಸೊ ಇದು 1 ಫೋಲ್ಡು, ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಇದು 2nd ಫೋಲ್ಡು. ಸೊ ಈಗ ಏನು ಮಾಡಬೇಕು, ಓಪನ್ ಸೈಡ್ ಇದೆಯಲ್ಲ ಆ ಕಡೆಯಿಂದ ನಾವು 3x3 ಮಾರ್ಕ್ ಮಾಡಬೇಕು. ಸೊ ಇದು ಕ್ಲೋಸ್ ಆಗಿರುವ ಕಡೆ ಮಾಡಬೇಡಿ, ಮತ್ತೆ ಓಪನ್ ಆಗಿರೋ ಕಡೆನೇ ಮಾಡಬೇಕಾಗಿರೋದು. ಸೊ 3x3 ಮಾರ್ಕ್ ಮಾಡಿ ಅಲ್ಲೊಂದು
ಸ್ಕೇಲಿನ ಸಹಾಯದಿಂದ ಒಂದು ಸ್ಕ್ವೇರ್ ಥರ ಮಾರ್ಕ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಅಲ್ಲಿ ಕಪ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ನಾನು ಇನ್ನೊಂದು ಪ್ಲೇನ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಅದರ ಮೇಲೆ ಕಟ್ ಮಾಡಿರುವ ಬಟ್ಟೆಯನ್ನ ಇಟ್ಬಿಟ್ಟು ಅದನ್ನ ಟ್ರೇಸ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬಹುದು. ಇಲ್ಲದೆ ಇದ್ರೆ ಇದನ್ನ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎಡ್ಜಸ್ ಇಂದ 3x3 ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಹೇಗೆ ಈಸಿ ಆಗತ್ತೆ ಅದನ್ನ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಹತ್ರ ಎರಡು ಪೀಸಸ್ ರೆಡಿ ಆಯ್ತು. ಈಗ ನಾನು ಇದಕ್ಕೆ ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆ ಅದಕ್ಕಿಂತ ಮುಂಚೆ ಈ ರೈಸ್ ಬ್ಯಾಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಹೇಳ್ತಿದ್ರಿ ಸ್ಪಾಂಜ್ ಇಲ್ಲ, ಹಾಗಾಗಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಹೇಳಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನಿವತ್ತು ರೈಸ್ ಬ್ಯಾಗನ್ನು ಬಳಸಿ ಈ ಪೌಚನ್ನು ಮಾಡ್ತಿರೋದು. ಸೊ ನಿಮ್ಮ ಹತ್ರ ಆರಾಮಾಗಿ ಈ ಥರ ರೈಸ್ ಬ್ಯಾಗ್ಗಳು ಮನೆಯಲ್ಲಿದ್ದೇ ಇರುತ್ತೆ, ಅಕ್ಕಿ ಗೋಧಿ ಹಿಟ್ಟು ಈ ಥರದ್ದೆಲ್ಲ ಏನಾದರೂ ತರಿಸಿದಾಗ ಬಂದಿರುತ್ತಲ್ವ. ಸೊ ಅದನ್ನು ಕ್ಲೀನಾಗಿ ಒಂದ್ಸಲ ತೊಳೆದು ಆಮೇಲೆ ಯೂಸ್ ಮಾಡಿಕೊಂಡ್ರೆ ಆಯಿತು. ಸೊ ಒಂದು ಅಕ್ಕಿ ಚೀಲ ರೀಯೂಸ್ ಆದಾಗೂ ಆಯಿತು, ಮತ್ತು ನಮಗೆ ಡೈಲಿ ಯೂಸ್ಗೆ ಒಂದು ಐಟಮ್ ಸಿಕ್ಕಾಗೂ ಆಯಿತು ಅಲ್ವಾ. ಸೊ ಈ ಥರ ನಾನು ಅದೇ ಕ್ರಮದಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ನಾರ್ಮಲ್ ಬ್ಲೌಸ್ ಪೀಸನ್ನು ಬಳಸಿರೋದು. ನಿಮ್ಮ ಹತ್ರ ಇನ್ನು ಯಾವುದಾದ್ರೂ ಹಳೆ ಬಟ್ಟೆಗಳು ಬೇಡದೆ ಇರೋದಿರತ್ತಲ್ವ ಅದನ್ನು ಬೇಕಾದರೂ ಬಳಸ್ಬೋದು. ಸೊ ಅಡಿಗಡೆ ಅದನ್ನು ಇಟ್ಟಿದ್ದೀನಿ, ಮೇಲ್ಗಡೆ ರೈಸ್ ಬ್ಯಾಗು ಕಟ್ ಮಾಡ್ಕೊಂಡಿರೋದು, ಹಾಗೆ ಮೇನ್ ಬಟ್ಟೆ. ಸೊ ಇದನ್ನು ಈ ಥರ ಇಟ್ಬಿಟ್ಟು ಎಡ್ಜಸ್ಟನ್ನು ಹೊಲ್ಕೊಂಡು ನಂತರ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಇದೇ ಕ್ರಮದಲ್ಲಿ ಇನ್ನೊಂದು ಪ್ರಿಂಟೆಡ್ ಬಟ್ಟೆ ಇತ್ತಲ್ವ ಅದನ್ನು ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಗಳನ್ನು ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನಾನು ಎರಡು ಬಟ್ಟೆಗಳನ್ನು ಕ್ವಿಲ್ಟ್ ಮಾಡಿ ರೆಡಿ ಮಾಡಿಕೊಂಡೆ. ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಏನು ಮಾಡೋಣ, ಆ ಪ್ಲೇನ್ ಬಟ್ಟೆಯನ್ನು ಸೈಡಿಗೆ ಇಡ್ತೀನಿ. ಸೊ ಪ್ರಿಂಟೆಡ್ ಬಟ್ಟೆ ಮೇಲೆ ಇವಾಗ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನು ಕರೆಕ್ಟಾಗಿ ಈ ಥರ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ. ಸೊ ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಜಿಪ್ಪು ಕೂಡ ಅಷ್ಟೇ, ಅದೇ ಅಳತೆ ಮಾಡಿಕೊಂಡು ತಗೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು. ಸೊ ನಾನಿಲ್ಲಿ ಇವೆರಡರ ಮಧ್ಯೆ ಈ ಥರ ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಈ ಥರ ಫಸ್ಟ್ ಸ್ಟಿಚ್ ಮಾಡಿಕೊಂಡು ನಂತರ ಪ್ರೆಸ್ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ಒಂದು ಕಡೆ, ಅದೇ ರೀತಿಯಾಗಿ ಇನ್ನೊಂದು ಕಡೆಯೂ ಮಾಡಿಕೊಂಡೆ. ಸೊ ಈಗ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ತೀನಿ. ಒಂದು ರನ್ನರ್ ನಾನು ಯೂಶಲಿ ಹಾಕ್ತೀನಿ, ನಿಮ್ಗೆ ಬೇಕನ್ಸಿದ್ರೆ ಎರಡು ರನ್ನರ್ ಕೂಡ ಹಾಕ್ಕೊಳ್ಬೋದು, ಆದರೆ ಅದನ್ನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕಕ್ಕೆ ಮರಿಬೇಡಿ, ಎರಡನ್ನು ಒಂದೇ ಡೈರೆಕ್ಷನ್ನಲ್ಲಿ ಹಾಕಬಾರ್ದು. ಅದಾದ ನಂತರ ಇನ್ನೊಂದು ಬಟ್ಟೆಯನ್ನು ಅದ್ರ ಮೇ ಇನ್ನೊಂದು ಕ್ವಿಲ್ಟ್ ಇತ್ತಲ್ಲ ರೆಡಿ ಮಾಡ್ಕೊಂಡಿರೋದು, ಅದನ್ನು ತಗೊಂಡು ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ಈ ಥರ ನಾಲ್ಕು ಕಡೆಗೂ ಸ್ಟಿಚ್ ಹಾಕ್ಕೊಳ್ಬೇಕು. ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಅವಾಗ ಗಟ್ಟಿಯಾಗಿ ಬರುತ್ತೆ. ಸೊ ನಾನು ಇವಾಗ ಹಾಕ್ಕೊಂಡಿದ್ದಾಯಿತು, ನಾಲ್ಕು ಕಡೆಯೂ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಒಂದು ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಉದ್ದ ಇದೆ, ಹಾಗೆ 2 ಇಂಚು ಅಗಲ ಇದೆ. ಇದನ್ನು 4 ಫೋಲ್ಡ್ ಮಾಡಿಬಿಟ್ಟು ನಾನು ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ. ಸೊ ಈಗ ಸ್ಟ್ರ್ಯಾಪು ರೆಡಿ ಆಗಿದೆ. ಇದನ್ನು ನಾವಿಲ್ಲಿ ಕಾರ್ನರ್ಸನ್ನು ಸ್ಟಿಚ್ ಮಾಡ್ತೀವಲ್ವ, ಆವಾಗ ಅದನ್ನು ಹಿಡಿದ್ಬಿಟ್ಟು ಹೊಲಿಬೇಕಾಗತ್ತೆ. ಎರಡು ಕಾರ್ನರ್ಸ್ಗೆ ಈ ಸ್ಟ್ರ್ಯಾಪ್ಸು ತುದಿ ತುದಿ ಬರಬೇಕು, ಆ ಥರ ನಾವು ಹೊಲಿಬೇಕು. ಸೊ ನೋಡಿ, ನಾನು ತೋರಿಸ್ತೀನಿ. ಇದು ಈ ಥರ ಹಿಡಿತೀವಲ್ವ, ಆವಾಗ ಆ ಸ್ಟ್ರ್ಯಾಪಿನ ಒಂದು ತುದಿ ಬಂದಿರಬೇಕು ಹೊಲಿಗೆ ಮಾಡುವಾಗ. ಸೊ ಇದೇ ಕ್ರಮದಲ್ಲಿ ಅದರ ಆಪೋಸಿಟ್ ಸೈಡ್ ಕೂಡ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಇಲ್ಲದೇ ಇದ್ರೆ ನೀವು ಒಂದು ಸ್ವಲ್ಪ ಪಿನ್ ಹಾಕ್ಕೊಂಡು
ನಂತರ ಬೇಕಾದರೂ ಸ್ಟಿಚ್ ಮಾಡಬಹುದು. ಸೊ ಇದೇ ರೀತಿಯಾಗಿ ನಾಲ್ಕು ಕಡೆಗೂ ಈ ಥರ ಹಿಡಿತಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ನಾಲ್ಕು ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡೋ ಸಮಯ. ನನಗೆ ಈ ಸಲ ಪೈಪಿಂಗ್ ಮಾಡಲಿಲ್ಲ ನಾನು, ನಿಮಗೆ ಬೇಕಾದರೆ ಮಾಡ್ಕೊಳ್ಬಹುದು. ಸೊ ಇವಾಗ ಇದನ್ನು ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾದ ಒಂದು ಪೌಚ್ ಆರ್ಗನೈಸರ್ ರೆಡಿ ಆಯಿತು. ಇದು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಆರ್ಗನೈಸ್ ಮಾಡೋಕ್ಕೂ ಕೂಡ ಅನುಕೂಲ ಇದೆ. ಅಷ್ಟು ಸ್ಪೇಷಿಯಸ್ ಆಗಿರೋದ್ರಿಂದ ನೀಟಾಗಿ ಆರ್ಗನೈಸ್ ಮಾಡಿ ಕಬರ್ಡ್ಗಳಲ್ಲಿ ಇಟ್ಕೊಳ್ಬಹುದು. ಇಲ್ಲದಿದ್ರೆ ಮೇಕಪ್ ಪೌಚು, ಮೆಡಿಕಲ್ ಕಿಟ್ಟು ಈ ಥರ ಯಾವ ರೀತಿ ಬೇಕಾದರೂ ನೀವು ಇದನ್ನು ಬಳಸ್ಬೋದು. ಸೊ ನೋಡಿ, 1 ರೂಪಾಯಿ ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋದು ಜಿಪ್ಪು, ರನ್ನರು, ಹಾಗೆ ಬಟ್ಟೆಗಳು. ಬಟ್ಟೆಗಳು ಹೇಗೂ ಇರುತ್ತೆ, ರೈಸ್ ಬ್ಯಾಗ್ ಅಂತೂ ನೀವು ರೆಡಿ ಇಟ್ಕೊಂಡ್ರೆ ಆರಾಮಾಗಿ ಹೊಲ್ಕೊಳ್ಬೋದು.